ತರಗತಿ ಒಂದು ವಿಷಯ ಗಣಿತ ಅಧ್ಯಾಯ ಹತ್ತು ಸಂಖ್ಯೆ ಅರ್ಥ ಮಾಡಿಕೊಳ್ಳುವುದು ಮತ್ತು ಬರೆಯುವುದು ಸಂಖ್ಯೆ ಅರ್ಥ ಮಾಡಿಕೊಳ್ಳುವುದು ಮತ್ತು ಬರೆಯುವುದು ಮಕ್ಕಳೇ ಇಂದು ನಾವು ಸಂಖ್ಯೆ ನಾಲ್ಕನ್ನು ಕಲಿಯೋಣ ಬನ್ನಿ ಪ್ರಾರಂಭಿಸೋಣ ಕಾರಿಗೆ ಎಷ್ಟು ಚಕ್ರಗಳಿರುತ್ತವೆ ಹೇಳಿ ಕಾರಿಗೆ ನಾಲ್ಕು ಚಕ್ರಗಳಿರುತ್ತವೆ ಸರಿ ಮತ್ತೆ ಕುರ್ಚಿಗೆ ಎಷ್ಟು ಕಾಲುಗಳಿರುತ್ತವೆ ಮೇಡಮ್ ಒಂದು ಕುರ್ಚಿಗೆ ನಾಲ್ಕು ಕಾಲುಗಳು ಇರುತ್ತವೆ ಭೇಷ್ ಒಂದು ಮೇಜಿಗೆ ಎಷ್ಟು ಹೇಳಿ ನೋಡೋಣ ಒಂದು ಮೇಜಿಗೂ ನಾಲ್ಕು ಇರುತ್ತವೆ ಸರಿಯಾಗಿ ಹೇಳಿದ್ರಿ ಈಗ ಈ ಚಿತ್ರವನ್ನು ನೋಡಿ ಈ ಚಿತ್ರದಲ್ಲಿ ನಿಮಗೆ ಏನು ಕಾಣಿಸ್ತಿದೆ ಈ ಚಿತ್ರದಲ್ಲಿ ನಾಲ್ಕು ನೀರಿನ ಬಾಟಲ್ಗಳಿವೆ ಭೇಷ್ ಈ ಚಿತ್ರದಲ್ಲಿ ನಿಮಗೆ ಏನು ಕಾಣಿಸ್ತಿದೆ ಹೇಳಿ ಮೇಡಮ್ ಈ ಚಿತ್ರದಲ್ಲಿ ನಾಲ್ಕು ಊಟದ ಡಬ್ಬಿಗಳಿವೆ ನೀವು ಸಂಖ್ಯೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಈಗ ಈ ಚೌಕಿನಲ್ಲಿ ನಾಲ್ಕು ಮಣಿಗಳನ್ನು ಬರೆಯಿರಿ ಮಣಿಗಳನ್ನು ಬಿಡಿಸುತ್ತಾಯ್ತು ಮಕ್ಕಳೇ ಈಗ ನಾನು ಹೇಳುವುದನ್ನು ನೀವು ಹೇಳಿ ಮೂರು ಮತ್ತು ಒಂದು ಕೂಡಿದರೆ ನಾಲ್ಕು ಆಗುತ್ತದೆ ಮತ್ತು ಒಂದು ಕೂಡಿದರೆ ನಾಲ್ಕು ಆಗುತ್ತದೆ ಕೆಳಗಿನ ಚಿತ್ರದಲ್ಲಿ ಹಲವಾರು ವಸ್ತುಗಳನ್ನು ನೀಡಲಾಗಿವೆ ನೀವು ಇಲ್ಲಿನ ನಾಲ್ಕು ವಸ್ತುಗಳಿಗೆ ಬಣ್ಣ ಹಚ್ಚಬೇಕು ಬನ್ನಿ ಎಲ್ರು ಬಣ್ಣ ಹಚ್ಚಿ ನೋಡಿ ನಾನು ಐಸ್ ಕ್ರೀಮ್ ಬಣ್ಣ ಹಚ್ಚಿದ್ದೀನಿ

ನಾನು ಈ ನಾಲ್ಕು ಗಳಿಗೆ ಬಣ್ಣ ಹಚ್ಚಿದೀನಿ ಅದ್ಭುತ ಹಾಗಾದ್ರೆ ನಾಲ್ಕು ಅಂದ್ರೆ ಅನ್ನೋದು ನೀವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಈಗ ಸಂಖ್ಯೆ ನಾಲ್ಕನ್ನು ಬರೆಯಲು ಕಲಿಯೋಣ ಇಲ್ಲಿ ನೋಡಿ ನಾನು ಚುಕ್ಕಿಗಳಿಂದ ಸಂಖ್ಯೆ ನಾಲ್ಕರ ಆಕಾರವನ್ನು ಚಿತ್ರಿಸಿದ್ದೇನೆ ಮೊದಲು ನಾವು ಪೆನ್ಸಿಲ್ನೊಂದಿಗೆ ಈ ಅಂಕಿಯನ್ನು ಚುಕ್ಕಿಗಳ ಮೇಲೆ ಗೆರೆ ಎಳೆದು ಅಭ್ಯಾಸ ಮಾಡೋಣ ನಂತರ ನಾವು ನಮ್ಮದೇ ಆದ ಸಂಖ್ಯೆ ನಾಲ್ಕನ್ನು ಬರೆಯೋಣ ಬನ್ನಿ ಪ್ರಾರಂಭಿಸೋಣ ಇದು ನಿಮ್ಮ ಸಂಖ್ಯೆ ಉಳಿದ ಆಕಾರಗಳನ್ನು ಸಹ ಇದೇ ರೀತಿಯಲ್ಲಿ ಚುಕ್ಕಿಗೆರೆ ಹಾಕಿ ಬರೆಯಿರಿ ಸರಿ ನೀವೆಲ್ರೂ ಅಂಕಿಗಳನ್ನ ಚೆನ್ನಾಗಿ ಗುರುತಿಸಿದ್ದೀರಿ ಈಗ ನಾನು ಚುಕ್ಕಿಗಳ ಸಹಾಯವಿಲ್ಲದೆ ನಾಲ್ಕನ್ನು ಹೇಗೆ ಬರೆಯೋದು ಅಂತ ತೋರಿಸ್ತೇನೆ ನಾಲ್ಕು ಮನೆಯಲ್ಲೂ ಕೂಡ ಸಂಖ್ಯೆ ನಾಲ್ಕನ್ನು ಬರೆದು ಅಭ್ಯಾಸ ಮಾಡಿ